ಯಾವಾಗದು ಅಲ್ಲಿ ಎರಡು ಡಿಪೆಂಡ್ ಆಗುತ್ತಲ್ಲ ಅಲ್ಲ ಗಾಡಿ ಎಲ್ಲ ಈ ಥರ ಮಾರ್ಕು ಹಾಕಿದ್ದಾರೆ ಕನ್ಫ್ಯೂಸ್ ಆಗಲ್ಲ ಅಂತ ಅನ್ಸುತ್ತೆ. ನಾನು ಇದೇ ಫಸ್ಟ್ ನೋಡಿದ್ದು, ನೋಡೋಣ ಬನ್ನಿ. ನಿಜ ಐತೆ, ಪ್ರಾಮಿಸ್ ಐತೆ. ಬಂದು ಕಚ್ ಕಿಚ್ ಬಿಟ್ಟು ಇಲ್ಲ ನಡೆಯೋ ನಡೆಯೋ ಏನು ಮಾಡಲ್ಲ. ಓ ಕಂಡಿಡ್ಬಿಟ್ವಿ, ಅದು ಇನ್ನೊಂದು ದಾರಿ ತೂತ ಅದನ್ಸುತ್ತೆ ಹೋಗ್ಬೇಕಾಗಿದೆ. ಇದು ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಿನ್ನೆ ನೈಟ್ ಆ್ಯಕ್ಚುಲಿ ವೀಡಿಯೋ ಕರೆಕ್ಟಾಗಿ ಏನು ಮಾಡೋಕ್ಕಾಗಿರಲಿಲ್ಲ. ಇವಾಗ ಅದಕ್ಕೆ ಇದು ಕಂಟಿನ್ಯೂ ಮಾಡ್ತಾಯಿದ್ದೀನಿ, ನಿನ್ನೆ ವೀಡಿಯೋ ತೋರಿಸಿರಲಿಲ್ಲ. ಇವಾಗ ಆ್ಯಕ್ಚುಲಿ ನಾವೇನಂತಾರೆ, ಬೆಳಗ್ಗೆ ಇದ್ದಿದ್ದೀವಿ, ಇವಾಗ ಫುಲ್ ಫ್ರೆಶ್ ಅಪ್ ಆಗಿದ್ದೀವಿ. ಇವಾಗ ಇಲ್ಲಿಂದ ಸೀದಾ ನಾವು ಪ್ಯಾರಡೈಸ್ ಬೀಚಿಗೆ ಹೋಗೋಣ ಅಂತ ಅಂದ್ಬಿಟ್ಟಿದ್ವಿ. ಅದರಲ್ಲಿ ಬೋಟಲ್ಲ ಅಲ್ಲಿಂದ ಒಂದು ಓಮ್ ಬೀಚಿಂದ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಇದೆ, ಅಲ್ಲಿಂದ ಒಂದು ಕಾಡ್ ಮಧ್ಯೆ ಅದು ಹೋಗೋದು, ಅಲ್ಲಿಂದ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟು ಹುಡುಗರೆಲ್ಲ ರೆಡಿ ಆಯ್ತವ್ರೆ, ಇವನು ಇನ್ನು ಚಡ್ಡಿಲಿ ಕೂತವನೆ, ಇವನು ಶಿಷ್ಯನು ರೆಡಿ ಆಯ್ತವನೆ. ಇವಾಗ ನೆಕ್ಸ್ಟು ಹೋಗ್ಬೇಕು. ಸರಿ, ಅಲ್ಲಿ ಮುಂದೆ ಸಿಗೋವ, ಹೆಂಗಿರುತ್ತೆ ಟ್ರೆಕ್ಕಿಂಗ್ ಎಲ್ಲ ಏನು ಅಂತ ತೋರಿಸ್ತೀನಿ ನಿಮಗೆ. ಹಿಂಗೆ ನೋಡ್ತಾ ಇರಿ ನೋಡಿ. ನೈಟು ಆ್ಯಕ್ಚುಲಿ ಹೋಮ್ಸ್ಟೆ ತೋರಿಸಿರಲಿಲ್ಲ, ಇದೇ ಎಂಟ್ರೆನ್ಸು. ಎಲ್ಲ ಫುಲ್ಲು ಗ್ರೀನರಿ ಅಂದ್ಕೊಂಡ್ರೆ, ಅದಕ್ಕೆ ಗ್ರೀನ್ ಲ್ಯಾಂಡ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಬರ್ಡ್ಸ್ಗಳಿದೆ, ಪ್ಯಾರೆಟ್ಸ್ ತೋರಿಸ್ತೀನಿ ನಿಮಗೆ. ಬ್ರೀಡ್ ಎಲ್ಲ ಮಾಡಿಸ್ತಾರ, ಐತಲ್ಲ ಗೂಡ್ ಎಲ್ಲ ಕಟ್ಟೋರಲ್ಲ, ಎಷ್ಟು ಸಕದಾಗೈತೆ. ಇದ್ಯಾವ ಬ್ರೀಡ್ ಇದು? ಬಿಡಿಸ್ಬಿಡ್ತು ತಿಂತೈತ ಅದು, ತಿನ್ನಲ್ಲ ಆಟ ಆಡುತ್ತೆ, ಆಟ ಆಡೋದಷ್ಟೇ. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. ಇದಕ್ಕೆ ಬಂದಿದೆ ರೀ ಅಬ್ರ ನೋಡ್ರಿ, ಅಭ್ಯಾಸ ಚೆನ್ನಾಗಿ ಮನುಷ್ಯ ಹತ್ರ ಇದಾಗ್ಬಿಟ್ಟಿದೆ ಅದು. ಬಾ ಆಯ್ತು ಅವನ್ ಇವಾಗ ನೆಕ್ಸ್ಟು ಅದೇ ಪವಿತ್ರ ಪ್ಯಾರಡೈಸ್ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಮುಂದೆ ತೋರಿಸ್ತೀನಿ ನಿಮಗೆ ಯಾವ ಥರ ಹೋಗೋದು ಅಂದ್ಬಿಟ್ಟು. ಹೋಯ್ತಾ ಇದ್ದೀವಿ ಗುರು, ಕಾಡೊಳಗೆ ಹೋಯ್ತಾ ಇದ್ದೀವಿ. ಯಾಕೋ ನಾಲ್ಕು ಬಾಗಿ ಇದೆ ಇನ್ನು ಖತರ್ನಾಕ್ ಆಗಿದೆ ಎಲ್ಲ ಟಾಸ್ಕು ನೋಡ್ಕೊಂಡು.
ಗೊತ್ತಿಲ್ಲ ಇಮ್ಮ ಹೋಗಲ್ಲ, ಗಾಡಿ ಒಳಗಡೆ ಹೋಗಲ್ಲ. ಓ ಅದ್ರೊಳಗಡೆ ಹೋಗ್ಬಿಟ್ಟು ನಾವು ಆಯ್ಕೊಂಡು ಹೋಗ್ಬಿಡ್ತೀವಿ ಆಮೇಲೆ ಯಾರು ಇರಲ್ಲ. ನೋಡಿ ಸ್ನೇಹಿತರೆ, ಈ ತರ ಇದೆ ನಮ್ಮ ಪರಿಸ್ಥಿತಿ. ಇಲ್ಲಿ ಬಂದಿದೀವಿ ಇವಾಗ ಪ್ಯಾರಡೈಸ್ ಬೀಚ್ಗೆ ದಾರಿ ಇದೇನೆ. ಇಲ್ಲಿ ನೋಡಿ ಈ ತರ ಇದೆ. ಇಲ್ಲಿಂದ ಇವಾಗ ನಾವು ನಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಗಾಡಿಗಳು ಸೇಫ್ ಆಯ್ತೋ ಇಲ್ವೋ ದೇವ್ರಣ್ಣ ನನಗಂತೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮು, ಯಾವುದಕ್ಕೂ ಹುಷಾರಾಗಿ ಬನ್ನಿ ಅಷ್ಟೇ. ನೋಡೋಣ ಮುಂದೆ ಜರ್ನಿ ಯಾವ ಥರ ಇರುತ್ತೆ ಅಂತ. ಸ್ನೇಹಿತರೆ, ಇವಾಗ ಪ್ಯಾರಡೈಸ್ ಬೀಚು. ಇಲ್ಲಿ ನೋಡಿ ಇದು ಟ್ರಕ್ಕಿಂಗು. ಈ ಥರ ಇದೆ ದಾರಿ ಹುಡ್ಕೊಂಡು ಹೋಗ್ಬೇಕು ಇವಾಗ ನೋಡಿ. ಅಲ್ಲೇನೋ ಬೋರ್ಡ್ ಹಾಕೋರು ನೋಡು, ಬಿದ್ದೋಗೈತದು. ಇದು ಸರ್ಕಾರದೇನೋ ಬೋರ್ಡ್ ಅದು. ಆ ಕಡೆ ಹೋಗಂಗಿಲ್ಲ ಅನ್ಸುತ್ತೆ. ಇದೇ ಅನ್ಸುತ್ತೆ ದಾರಿ ಬಾ ನೋಡೋಣ ಎಲ್ಲಿ ಹೋಗುತ್ತೋ. ಎಲ್ಲ ಬೀಚ್ ಹತ್ರ ಹೋದ್ರೆ ಸಾಕು ನಮಗೆ. ನಮಗೂ ಗೊತ್ತಿಲ್ಲ ಗುರು, ಇದೆ ಫಸ್ಟ್ ಟೈಮ್ ಬರ್ತಾರೋದು. ಅದರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ. ನೋಡುವ ಹೆಂಗೆ ಕರ್ಕೊಂಡೋಗುತ್ತೋ ಹಂಗೆ ಹೋಗೋದು. ಎಲ್ಲಿ ಬೀಚ್ ನಮ್ಮ ಕೈಗೆ ಕಾಲಿಗೆ ಎಟುಕೋ ಥರ ಸಿಗುತ್ತೋ ಅಲ್ಲಿ ಹೋಗಿ ಎಗರ್ಬಿಡೋದು. ಏನಂತೀರಾ? ಇದಕ್ಕಾರ ಒಂದು ಲೈಕ್ ಕೊಡಿರಿ. ಕಾಲ್ ದಾರಿ ಇಲ್ಲ, 15 ನಿಮಿಷ ದಾರಿ ಅಂತ ಹೇಳಿದ್ರು. ಅದು ಎಷ್ಟು ದೂರ ಇದೆ ಗೊತ್ತಿಲ್ಲ. ನೋಡೋಣ ಟ್ರಕ್ಕಿಂಗ್. ನಿಂತಲ್ಲೇ ಅಬೆ ಹೆಂಗೆ ಹೊಡಿತೈತೆ ಅಂದರೆ, ಇಲ್ಲಿ ಸೀರಿಯಸ್ ಆಗಿ ನಿಂತಿದ್ದ ಜಾಗದಲ್ಲೇ ನೀರು ಇಳಿತೈತೆ ಬಾಡಿಯಿಂದ. ಆ ಥರ ಅಬೆ ಹೊಡಿತೈತೆ ಇಲ್ಲಿ ಸಿಕ್ಕಾಪಟ್ಟೆ ಶಕೆ ಇದೆ ಗುರು. ನೋಡೋ ಇಲ್ಲಿ ಹಾಕೋರು ನೋಡು, ಈ ಥರ ಮಾರ್ಕು ಹಾಕಿದ್ದಾರೆ. ಕನ್ಫ್ಯೂಸ್ ಆಗಲ್ಲ ಅಂತ ಅನಿಸುತ್ತೆ. ನಾನು ಇದೇ ಫಸ್ಟ್ ನೋಡಿದ್ದು. ನೋಡೋಣ ಬನ್ನಿ, ಎಲ್ಲ ಕಡೆ ಹಾಕೋರು, ಅಲ್ಲೂ ಹಾಕೋರು, ತೋರಿಸ್ತೀನಿ ಬನ್ನಿ. ಸೈಕಲ್ಲು ಎಲ್ಲ ಕಡೆ ಮಾರ್ಕ್ ಹಾಕೋರೆ ಗುರು, ಅಲ್ಲೂ ಹಾಕೋರೆ. ನಮಗೆ ಚೌಕ್ ಕೊಡಕ್ಕೆ ನೋಡ್ತಾವನೆ ಹುಡುಗ. ನೋಡಿ ಬೀಚು ಸೌಂಡ್ ಇಲ್ಲೇ ಬರ್ತಾಯಿದೆ ನಮಗೆ. ಕ್ಯಾಮ್ರಾದಲ್ಲಿ ಕೇಳಿಸ್ತೈತೋ ಇಲ್ಲ ಗೊತ್ತಿಲ್ಲ, ನಮಗೆ ಅದು ವೇವ್ಸ್ ಬರ್ತಾರೆ, ಸೌಂಡ್ಗಳೆಲ್ಲ ಕೇಳಿಸ್ತಾ ಇದೆ ಇಲ್ಲಿ. ಇಲ್ಲೇ ಇರೋದು ಇದು ಬ್ಯಾಕ್ ಸೈಡಲ್ಲಿ ಬೀಚ್ ಫುಲ್ಲು. ಬಟ್ ನಾವು ಅಲ್ಲಿಗೆ ಹೋಗ್ಬೇಕು ಅಂದರೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ನೀ ಮುಂದ ನಾ ಹಿಂದ? ನಾ ಮುಂದ. ಅವಾಗ ಇವು ಬಂದೆ ಕಚ್ಚಿಸ್ಕೊಳ್ಳೋದು ನೀನು ಫಸ್ಟ್ ಅಲ್ಲ. ಅದಕ್ಕೆ ಇಲ್ಲ ಅವೇ ಬರುತ್ತೋ ಅನಕೊಂಡೇ ಬರುತ್ತೋ ಯಾರಿಗೆ ಗೊತ್ತು. ಇಲ್ಲ ಅವ್ನು ನೋಡಿ ಕಷ್ಟ ಹೋಗ್ಬಿಟ್ಟು ನೋಡೋದಕ್ಕೆ ಒಳ್ಳೆ ಅನಕೊಂಡ ಫಾರೆಸ್ಟ್ ತರನೇ ಐತೆ ತಾನೇ. ಅನಕೊಂಡ ಫಾರೆಸ್ಟ್ ನೋಡ್ರಿ ದೊಡ್ಡ ಆವ್ ಹರ್ಕೊಂಡು ಇಲ್ಲಿ. ಕೋತಿಗಳು ಕೋತಿಗಳು ಅವು ಕೋತಿಗಳು ನೋಡಲ್ಲಿ ಮುಂದೆ ಐತೆ. ನಿಜ ಐತೆ, ಪ್ರಾಮಿಸ್ ಐತೆ. ಬಂದು ಕಚ್ಕಿಚ್ಬಿಟ್ಟ ಇಲ್ಲ ನಡಿಯೋ. ಚಿಕ್ಕದು ಮಾಮೂಲಿ ಕೋತಿಗಳು. ಬ್ಯಾಗ್ ಹುಷಾರು ಅಷ್ಟೇನೆ, ಬ್ಯಾಗ್ ಇಟ್ಕೋತಾವೆ ಇಮ್ಮು ಎರಡು ಕಡೆ ಹಾಕೊಂಬಿಡು. ನೋಡಲ್ಲಿ ಕಾಣಿಸ್ತಾ ನೀರು ಬೇಕೇನೋ ಪಾಪ. ಎಲ್ಲಿ ಬ್ರೋ ನಂಗೆ ಕಾಣಿಸ್ಲಿಲ್ಲ. ಅಲ್ಲಿ ನೋಡಲ್ಲಿ ಕಣ್ಣು ಮುಂದೆ ಇದ್ರು. ಅಲ್ಲಿ ನೋಡಲ್ಲಿ ಈಗ ಸ್ವಲ್ಪ ಡಿಫ್ರೆಂಟ್ ಆಗಿ ಸಿಗುತ್ತೆ ಫೇಸ್. ಇದು ಕಾಡ್ಕೋತಿ ಹೌದು, ಅದೇ ರಿಯಲ್ ಕೋತಿಗಳು ಗುರು. ನಮ್ಮನೆ ತಗೋ ಇರೋದು ರಿಯಲ್ ಕೋತಿಗಳಲ್ವ ಹಂಗದೆ ನಡಿಯ ಏನು ಮಾಡಲ್ಲ. ಹ್ಞೂ ಮಾವಿನ ಹಣ್ಣು ಕೊಟ್ಬಿಡಿ ಮದಕ್ಕೆ. ಓ ನಾವು ತುಂಬ ಕೆಳಗೆ ಇಳಿಬೇಕು ಬ್ರೋ. ಈ ನೀರು ಕೇಳಿದ್ರೆ ಹೊಡೆದಾಗ್ಬಿಡ್ತೀನಿ. ಅಲ್ಲಿ ಬಾಟ್ಲಿ ಎತ್ಕೋ ಬೀಚಲ್ಲಿ ಎತ್ಕೋ ಹೇಳ್ತೀನಿ. ಬೀಚ್ ಹೋಗೋರ್ಗೂ ತಲುಪೋ ಸ್ವಲ್ಪ ಒಂದು ಜಲ್ಲಿ ಕಲ್ಲಿ ಇಡ್ಕೋ. ಪೊಲೀಸ್ ಮಾಮ ಹೊರ್ಟ್ ಹೋಗಿ ಒಂದು ಯಾವ ಇವೆಲ್ಲ ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ವಲ್ಲ. ಹಂಗಂದ್ರೆ ಹೊರಟೋಗುತ್ತಾ ನಿಂತೋಗ್ಬಿಡುತ್ತೆ. ಜೋಡಿ ಕಲ್ಲಿಟ್ಕೋ. ಇದನ್ನ
ಏನಾಯ್ತಾ? ಕೆಳಗಡೆನಾ? ಓ, ಕಂಡಿಡ್ಬಿಟ್ವಿ, ಬಂದ್ಬಿಟ್ವಿ. ಎಲ್ಲಿಗೆ ಹೋಗ್ತಾ ಇದೀವಿ? ಏನಕ್ಕೆ ಹೋಗ್ತಾ ಇದೀವಿ? ನಿನ್ ಜನ್ಮಕ್ಕೆ ಹೋಗು. ಇದು ಈ ತರ ಹಾಕ್ಬಿಟ್ಟವ್ರೆ ಅಡ್ಡ. ಅಲ್ಲೋಡ್ರಿ, ಅಲ್ಲೈತೆ ಬೋಟ್ಗಳವ್ರೆಲ್ಲ, ಅಲ್ಲೋಯ್ತವ್ರೆ. ಅದು ಇನ್ನೊಂದ್ ದಾರಿ ತೂತ, ಅದೊಂದ್ಸತೆ ಹೋಗ್ಬೇಕಾಗಿದೆ. ಇದು ಇಲ್ಲಿ ಯಾರೋ ಮನೆಗಳೆಲ್ಲ ನೋಡಿದ್ನಲ್ಲ, ಅವರು ದಟ್ರಿ ಆ ಕಡೆಗೆ. ಏ ಅಲ್ಲೋಂಗ್ ಐತೆ ಬ್ರೋ, ಹಿಡ್ಕೊಳ್ರಿ ಬ್ರೋ, ಹೋಗೋಣ ಬನ್ರಿ ಬ್ರೋ. ಇಲ್ಲಿಂದ ಜಾಗ ಇರ್ಬೇಕು ನೋಡು, ಇಲ್ಲಿ ಐತೆ ನೋಡು. ಇಲ್ಲಿ ಸಾರಿ ಮಿಸ್ಕಮ್ಯುನಿಕೇಶನ್, ನಾವು ಆ್ಯಕ್ಚುಲಿ ಬಂದಿರೋದು ಪ್ಯಾರಡೈಸ್ ಬೀಚ್ ಅಲ್ಲ, ಇದು ಯಾವುದೋ ಬೇರೆ ಬೀಚು. ತಪ್ಪಾಗಿ ಮಿಸ್ ಆಗಿ ಇಲ್ಲಿ ಬಂದ್ಬಿಟ್ಟಿದೀವಿ ನಾವು, ರೂಟ್ ಮಿಸ್ ಆಗಿದೆ. ರೂಟ್ ಮಿಸ್ ಆದಾಗ ಯಾರನ್ನ ಕೇಳಬೇಕು? ಅಲ್ಲಿ ನೋಡ್ರಿ ಬ್ರೋ, ಅವು ಬಿಡ್ತಿರೋದು. ಮ್ಯಾಪ್ 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 ಮ್ಯಾಪ್, ನಾನೇ ಮ್ಯಾಪ್ ನಾನೇ ಮ್ಯಾಪ್. ಸಿ ಅಲ್ಲಿ ಏನೋ ಐತೆ ಸಿಸಿ, ಅಲ್ಲಿ ಮನೆಗಳು. ಮಾಡು ಮಾಡು